ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ಯಾರಟ್ಸ್ ಪಾರ್ಕ್ ಅವೇರಿ. ತಮ್ಮೆಲ್ಲರಿಗೂ ಪಕ್ಷಿಗಳ ಧಾಮಕ್ಕೆ ಸ್ವಾಗತ. ಫ್ರೆಂಡ್ಸ್, ಏನಂತಂದರೆ ನನ್ನ ಪ್ಯಾರಟ್ಸ್ ಪಾರ್ಕ್ ಅವೇರಿ ಒಳಗಡೆ ಒಂದು ಡಿಫ್ರೆಂಟ್ ಆಗಿರೋ ಪ್ಯಾರಟ್ಸ್ ತೊಗೊಂಡು ಬಂದಿದ್ದೀನಿ. ಇದು ನೋಡೋದಕ್ಕೆ ಸಹಿತ ತುಂಬ ಕ್ಯೂಟ್ ಆಗಿದೆ, ಹಾಗೆ ಇದ್ರ ವಾಯ್ಸು ಸಹಿತ ತುಂಬ ಕೇಳೋದಕ್ಕೆ ತುಂಬ ಸ್ವೀಟ್ ಆಗಿರುತ್ತೆ, ಹಾಗೆ ಇದ್ರದ್ದು ಚಿಕ್ಸ್ ಸಹಿತ ಡಿಫ್ರೆಂಟ್ ಆಗಿರುತ್ತೆ. ಇದ್ರದ್ದು ಫುಡ್ ಆಗಿರ್ಬೋದು, ಇದ್ರ ಬ್ರೀಡಿಂಗ್ ಆಗಿರ್ಬೋದು, ಎಲ್ಲವೂ ಒಂಥರ ಎಲ್ಲ ಪ್ಯಾರಟ್ಸ್ಗಿಂತನೂ ಇದು ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ಹೆಸರೇ ರೈನ್ಬೋ ಲಾರಿಕೀಟ್ಸ್. ರೈನ್ಬೋ ಅಂತಂದರೆ ನೀವು ಆಕಾಶದಲ್ಲಿ ಮಳೆ ಬೀಳುವಾಗ ಸ್ವಲ್ಪ ಕಾಮನ್ ಬಿಲ್ಲು ಎಲ್ಲ ಬರುತ್ತಲ್ವ, ಯಾವುದು ಯಾವ ರೀತಿ ಸೆವೆನ್ ಕಲರ್ಸ್ ಇರುತ್ತಲ್ಲ, ಹಾಗೆ ಈ ಬರ್ಡ್ಸ್ಗೂ ಸಹಿತ ಸೆವೆನ್ ಕಲರ್ಸ್ ಇರುತ್ತೆ, ಹಾಗಾಗಿ ಇವುಗಳಿಗೆ ರೈನ್ಬೋ ಲಾರಿಕೀಟ್ಸ್ ಅಂತಾರೆ. ಇವುಗಳನ್ನು ನನ್ನ ಪ್ಯಾರಟ್ಸ್ ಪಾರ್ಕ್ ಅವೇರಿಯೊಳಗೆ ತೊಗೊಂಡಿದ್ದೀನಿ, ಅದನ್ನೇ ಇವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತಾಯಿದ್ದೀನಿ ನೋಡಿ. ಈ ರೀತಿ ರೈನ್ಬೋ ಲಾರಿಕೀಟ್ಸ್ ಇದೆ. ಇದು ಆಲ್ರೆಡಿ ಬ್ರೀಡಿಂಗ್ದಲ್ಲೇ ಇತ್ತು, ಹಾಗೆ ಒಂದು 30-35 ಡೇಸ್ ಒಂದು ಚೀಕ್ಸ್ ಸಹಿತ ಇತ್ತು ಬ್ರೀಡಿಂಗ್ ಬಾಕ್ಸಲ್ಲಿ. ಇವರು ನನಗೆ ತುಂಬ ಕ್ಲೋಸ್ ಆಗಿರುವಂಥವ್ರು ನನಗೆ ಕೊಟ್ಟಿರೋದನ್ನು, ನಾನು ತುಂಬ ವರ್ಷದಿಂದ ಕೇಳ್ತಾ ಇದ್ದೆ ಒಂದು ಪೇರ್ ಕೊಡಿ ಕೊಡಿ ಅಂತ, ಹಾಗಾಗಿ ಈ ಪೇರ್ ನಾನು ಕೊಟ್ಟಿದ್ದಾರೆ. ಒಂದು ಮರಿನೂ ಇದೆ, ಹ್ಯಾಂಡ್ ಫೀಡಿಂಗ್ಗೋಸ್ಕರ ನಾನು ತೆಗೆದಿದ್ದೀನಿ, ಒಳಗಡೆ ಇದೆ. ಇದು ಸಹಿತ ಬ್ರೀಡಿಂಗ್ ಪೇರ್ ಇದೆ. ಓಕೆ ಫ್ರೆಂಡ್ಸ್, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಹೇಳಬೇಕಂತಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫರ್ದರ್ ವೀಡಿಯೋಗಳಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಇದ್ರ ಫುಡ್ ಆಗಿರ್ಬೋದು, ಡಯಟ್ ಆಗಿರ್ಬೋದು, ಯಾವ ರೀತಿ ನಾವು ಇವುಗಳಿಗೆ ಡಿಫ್ರೆಂಟ್ ಫುಡ್ ಕೊಡ್ಬೋದು ಅಂತ. ಯಾಕಂತಂದರೆ ಇದು ಸೀಡ್ಸ್ ಮಿಕ್ಸ್ ತಿನ್ನಲ್ಲ, ಯಾವುದೇ ಸೀಡ್ಸ್ ಹಾಕಿದ್ರು ತಿನ್ನಲ್ಲ, ಹಾಗಾಗಿ ಇವುಗಳಿಗೆ ನಾವು ಫ್ರೂಟ್ಸ್ ಮಾತ್ರ ಕೊಡಬೇಕು. ಪಲ್ಪ್ ಆಗಿರೋದು ಫ್ರೂಟ್ಸ್ ಆಗ್ಬೋದು, ಸರ್ಲ್ಯಾಕ್ ಆಗ್ಬೋದು, ಲಾರಿಕೀಟ್ಗೋಸ್ಕರ ಒಂದು ಡಿಫ್ರೆಂಟ್ ಫುಡ್ ಬರುತ್ತೆ ವರ್ಸಲ್ಲೇಗಾದವ್ರದ್ದು, ಅದನ್ನು ನೀವು ಕೊಡ್ಬೋದು, ತೊಗೊಂಡ್ಬಂದು ಕೊಡ್ಬೋದು. ಹೀಗೆ ನಾವು ಯಾವುದೇ ಫ್ರೂಟ್ಸು ಆಮೇಲೆ ಪಲ್ಪ್ ಆಗಿರೋದು ಯಾವುದೇ ಫುಡ್ ಇದು ಕೊಡ್ಬೋದು, ಬೇರೆ ಸೀಡ್ಸ್ ಮಿಕ್ಸ್ ಇದು ತಿನ್ನಲ್ಲ. ಹಾಗಾಗಿ ಇವುಗಳಿಗೆ ನಾವು ಸಾಕಬೇಕು, ಮನೇಲಿ ಇಟ್ಕೋಬೇಕಂತಂದರೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಬೇಕು. ನಾನು ಮುಂದೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹೇಳ್ತೀನಿ. ಒಂದು ಮರಿನೂ ಇದೆ, ಆ ಮರಿನೂ ಯಾವ ರೀತಿ ಗ್ರೋತ್ ಆಗುತ್ತೆ, ಯಾವ ರೀತಿ ಫೀಡಿಂಗ್ ಮಾಡ್ತೀನಿ, ಯಾವ ರೀತಿ ಡೇ ಬೈ ಡೇ ಗ್ರೋತ್ ಆಗುತ್ತೆ ಅಂತ ನಿಮಗೆ ಅದನ್ನು ಸಹಿತ ನಾನು ತಿಳಿಸ್ಕೊಡ್ತೀನಿ. ಇದು ಸಹಿತ ಇವಾಗ 100% ಬ್ರೀಡಿಂಗ್ ಪೇರು, ನಾನು ಇವಾಗ ತೊಗೊಂಡು ಬಂದಿದ್ದೀನಿ. ಇನ್ನು ಒಂದು ತಿಂಗಳು ಬಿಟ್ಟು ಇವುಗಳಿಗೆ ಬ್ರೀಡಿಂಗ್ ಬಾಕ್ಸ್ ಹಾಕ್ತೀನಿ, ಯಾಕಂದರೆ ಆಲ್ರೆಡಿ ಅದು ಬ್ರೀಡಿಂಗ್ ಬಾಕ್ಸಲ್ಲಿ ಮರಿ ಇತ್ತು, ಈಗ ಮರಿ ನಾನು ತೆಗೆದಿದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದನ್ನು ಇವಾಗ ಕೇಜಲ್ಲಿ ಬಿಡೋಣ. ಸ್ವಲ್ಪ ಸೀಸರ್ ತೊಗೊಂಡು ಕಟ್ ಮಾಡ್ತಾಯಿದ್ದೀನಿ. ತುಂಬ ಕ್ಯೂಟ್ ಆಗಿರುತ್ತೆ ಫ್ರೆಂಡ್ಸ್, ನೋಡೋದಕ್ಕೆ ಸಹಿತ. ನೀವು ಸಣ್ಣ ಕೋಣರು ಯಾವ ರೀತಿ ನಿಮ್ಗೆ ಇಷ್ಟ ಆಗುತ್ತೋ, ಲೈಕ್ ಅಂದರೆ ನೋಡಿದ ತಕ್ಷಣ ಹಾಗೆ, ಇದು ಸಹಿತ ಈ ರೈನ್ಬೋ ಲಾರಿಕೀಟ್ಸ್ ಸಹಿತ ನೋಡಿದ್ರೆ ನಿಮಗೆ ಬಿಟ್ಟು ಹೋಗೋದಕ್ಕಾಗಲ್ಲ. ಯಾಕಂತಂದರೆ ರೆಡ್ ಆ್ಯಂಡ್ ಬ್ಲೂ, ಆರೆಂಜ್, ಗ್ರೀನ್, ಹಾಗೆ ಯೆಲ್ಲೋ, ಬ್ಲ್ಯಾಕ್, ಎಲ್ಲ ಕಲರ್ಸು ಇದರಲ್ಲಿರುತ್ತೆ, ವೈಟ್ ಎಲ್ಲ ಕಲರ್ ಇರುತ್ತೆ. ಹಾಗಾಗಿ ಇವುಗಳಿಗೆ ರೈನ್ಬೋ ಲಾರಿಕೀಟ್ಸ್ ಅಂತಾರೆ. ಇವುಗಳನ್ನ ಈಗ ದೊಡ್ಡ ಕೇಜ್ ಇದೆ, ಈ ಕೇಜಲ್ಲಿ ಬಿಡ್ತೀನಿ. ಅವೇರಿ ಒಳಗೆ ಇವಾಗ ನಾನು ಬಿಡಲ್ಲ. ಏನಕ್ಕಂತಂದರೆ ಫ್ರೆಂಡ್ಸ್, ಅವೇರಿ ಒಳಗೆ ಇವು ಜಸ್ಟ್ ಇವಾಗ ಟ್ರಾವೆಲ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಬೇರೆ ಅವೇರಿಯಿಂದ ನನ್ನ ಅವೇರಿ ಒಳಗಡೆ. ನನ್ನ ಅವೇರಿ ಆಲ್ರೆಡಿ ಸುಮಾರು ಬರ್ಡ್ಸ್ ಇದೆ, ಹಾಗಾಗಿ ಇದಕ್ಕೇನಾದರೂ ಒಂದು ವೇಳೆ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಹೆಲ್ತ್ ಇಶ್ಯೂ ಆಗಿರ್ಬೋದು, ಅಥವಾ ಏನಾದರೂ ಪಾಕ್ಸ್ ಇರ್ಬೋದು, ಏನಾದರೂ ಒಂದು ಡಿಸೀಸ್ ಇರ್ಬೋದು, ಹಾಗಾಗಿ ಇವುಗಳನ್ನು ಇಲ್ಲೇ ಇಟ್ಕೊಂಡು ಕ್ವಾರಂಟೈನ್ ಮಾಡ್ತೀನಿ. ಅಟ್ಲೀಸ್ಟ್ 10-15 ಡೇಸ್ ಇಲ್ಲಿ ಕ್ವಾರಂಟೈನ್ ಮಾಡಿದ್ಮೇಲೆ ಇವುಗಳನ್ನು ಅವೇರಿ ಒಳಗೆ ಬಿಡ್ತೀನಿ. ನಮ್ಮ ಏನು ಪ್ಯಾರಟ್ಸ್ ಪಾರ್ಕ್ ಅವೇರಿ ಇದೆಯಲ್ಲ, ಅಲ್ಲಿ ಬಿಡ್ತೀನಿ, ಅಲ್ಲಿವರೆಗೂ ನಮ್ಮನೇಲಿ ಕ್ವಾರಂಟೈನ್ ಇರುತ್ತೆ. ಹಾಗೆ ಫ್ರೆಂಡ್ಸ್, ಏನಂತಂದರೆ ಇವುಗಳಿಗೆ ನಾವು ಎನಿ ಟೈಮ್ ನಾನು ಫುಡ್ ಹಾಕೋದ್ರ ಬಗ್ಗೆ ನಾನು ತಿಳ್ಕೊಂಡೆ. ಯಾಕಂದ್ರೆ ನಾನು ಲಾಸ್ಟ್ 1-1.5 ವರ್ಷ ಆಲ್ಮೋಸ್ಟ್ 1.5 ವರ್ಷ ಆಯಿತು ನಾನು ತೊಗೊಂಡ್ಬರೋಣ ಅಂದ್ಕೊಂಡಿದ್ದೆ. ಬಟ್ ಏನಂತಂದ್ರೆ ಒಂದು ಒಳಗಡೆ ನನಗೆ ಪ್ರಾಬ್ಲಮ್ ಇತ್ತು, ಫುಡ್ ಯಾವ ರೀತಿ ಕೊಡಬೇಕು, ಮೆಡಿಸಿನ್ಸ್ ಯಾವ ರೀತಿ ಕೊಡಬೇಕು, ಇದಕ್ಕೆ ಮತ್ತೆ ಯಾವ್ಯಾವ ಡಿಸೀಸ್ ಬಂದಾಗ ಹೆಂಗೆ. ಯಾಕಂದರೆ ನೀವು ಸಣ್ಣ ಕೋಣಿರು ನೋಡ್ಬೋದು, ಸಣ್ಣ ಕೋಣಿರು ಯಾವ ರೀತಿ ಅಂತಂದರೆ ಅದು ಒಂಥರ ಸ್ಟ್ರಾಂಗ್ ಬರ್ಡ್, ಅವುಗಳಿಗೆ ಹೋಲಿಸಿದ್ರೆ ಇದು ಸ್ವಲ್ಪ ಕಡಿಮೆ ಅನಿಸುತ್ತೆ. ಯಾಕಂತಂದರೆ ಇವುಗಳಿಗೆ ಮೇನ್ ಪ್ರಾಬ್ಲಮ್ ಇರೋದಂದರೆ ಡೈಜೆಸ್ಟಿವ್. ಏನು ಸಣ್ಣ ಕೋಣಿರ್ಸು ಬೇರೆ ಆಫ್ರಿಕನ್ ಲವ್ ಓಡಿಸು ಕಾಕ್ಟೇಲ್ಸ್ ಆಗೋದೆಲ್ಲ ನೋಡ್ತಿದ್ರಲ್ಲ ನೀವು, ಅವುಗಳು ಸೀಡ್ಸ್ ಮಿಕ್ಸ್ ಎಲ್ಲವೂ ತಿನ್ನುತ್ತೆ. ಇವುಗಳು ಸೀಡ್ಸ್ ತಿನ್ನಲ್ಲ, ಯಾಕಂದರೆ ಡೈಜೆಸ್ಟ್ ಆಗಲ್ಲ. ಹಾಗಾಗಿ ಇವುಗಳಿಗೆ ಏನೇ ಕೊಡಬೇಕಂತಂದ್ರೂ ಪಲ್ಪ್ ಆಗಿರೋದು ಯಾವುದೇ ಫುಡ್ಡು, ನೀವು ಸೆರ್ಲ್ಯಾಕ್ ಆಗಿರ್ಬೋದು, ಸೆರ್ಲ್ಯಾಕ್ದ ಸ್ವಲ್ಪ ಹನಿ ಹಾಕಿ ಕೊಡ್ಬೋದು, ಆಮೇಲೆ ಒರ್ಸಲ್ಲೇಗದು ಲಾರಿ ಕಿಡ್ಸದ ಒಂದು ಫುಡ್ ಬರುತ್ತೆ ಅದನ್ನು ಕೊಡ್ಬೋದು, ಆಮೇಲೆ ಮಾವಿನಹಣ್ಣು, ಪಪ್ಪಾಯ, ಸೀಬೆಹಣ್ಣು, ಹೀಗೆ ಆ್ಯಪಲ್ಲು, ದಾಳಿಂಬೆ, ಆಮೇಲೆ ಮೌಸಂಬಿ, ಆರೆಂಜ್, ಇವೆಲ್ಲ ಈ ರೀತಿ ಫುಡ್ ಕೊಡಬೇಕು.
ಹಾಗಾಗಿ ಇವುಗಳನ್ನು ಕೇರ್ ತುಂಬ ಮಾಡಬೇಕು. ಹಾಗೆ ಇದರದ್ದು ಏನು ನಾವು ಟಟ್ಟಿ ಮಾಡುತ್ತಲ್ಲ, ಮೋಷನ್ ಮಾಡ್ಕೊಳತ್ತಲ್ಲ, ಎವ್ರಿ ಡೇ ಆ ಪ್ಲೇಟ್ ಸಹಿತ ನೀವು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಲಿಲ್ಲ ಅಂತಂದರೆ ನಿಮ್ಮ ಎವ್ರಿ ಒಳಗಡೆ ಒಂದು ಪಾಕ್ಸ್ ಆಗ್ಬೋದು, ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ತುಂಬ ಕೇರ್ ಮಾಡಬೇಕಾಗತ್ತೆ. ನೀವೆಷ್ಟು ಕೇರಾಗಿ ನೀಟ್ನೆಸ್ಸಾಗಿ ಕ್ಲೀನ್ ಇಟ್ಕೊಳ್ತೀರೋ ಅಷ್ಟು ಈ ಬರ್ಡ್ ನಿಮಗೆ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಬ್ರೀಡಿಂಗ್ ಬಗ್ಗೆ ಕೇಳಬೇಕಂತಂದರೆ ಇದು ಎವ್ರಿ ಕ್ಲಚಲ್ಲಿ ಎರಡೇ ಎರಡು ಮೊಟ್ಟೆ ಕೊಡುತ್ತೆ, ಒಂದು ಅಥವಾ ಎರಡು ಮರಿ ಮಾಡುತ್ತೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ತಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಾವಿರಾರು ಪಕ್ಷಿ ಪ್ರೇಮಿಗಳೊಂದು ಪ್ರೋತ್ಸಾಹ ಸಿಕ್ಕಂಗಾಗತ್ತೆ. ಹಾಗೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವಂಥ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗಾಗಿ ಫಸ್ಟ್ ವಿಡಿಯೋ ನೀವೇ ನೋಡ್ಬೋದು. ಹಾಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇನ್ನಷ್ಟು ಮಾಹಿತಿಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.